ಬಂದು ಸ್ಟಾರ್ಟ್. ಓಕೆ, ಸೂಪರ್ ಗೌನಿ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ, ಎಲ್ಲಾ ಕಡೆ ಸೌಂಡ್ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಒಂದ್ ಕಡೆ ಟೈಮ್ ಬರುತ್ತೆ ಅಂತಾರೆ, ಇನ್ನೊಂದ್ ಕಡೆ ಧೂಳೆ ಬಿಸ್ತಾ ಇದಾರೆ, ಲವ್ ಯು ಸಾನಿಯಾ ಅಂತಾರೆ, ಮುಂತಾದ ಜೋಡಿ ಅಂತಾರೆ. ಒಟ್ಟಾರೆಯಾಗಿ ಗೌರಿ ಸಿನಿಮಾದ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ವರ್ಷದ ಬಹು ನಿರೀಕ್ಷಿತ ಚಿತ್ರ ಗೌರಿ ಇದೆ, ಆಗಸ್ಟ್ 15ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಕಾಯ್ತಾ ಇದಾರೆ, ಯಾಕಂದ್ರೆ ಸ್ಟೈಲಿಶ್ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ಅವರು, ತಮ್ಮ ಮಗ ಚೊಚ್ಚಲ ಚಿತ್ರ ಅದು ಸಮರ್ಜಿತ್ ಲಂಕೇಶ್ ಅವರಿಗೆ. ಸಮರ್ಜಿತ್ ಲಂಕೇಶ್ ಜೊತೆಗೆ ವೆರಿ ಬ್ಯೂಟಿಫುಲ್ ಸಾನಿಯಾ ನಡೆಸಿದ್ದಾರೆ. ಆಗಸ್ಟ್ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ತೀರಾ ಅಲ್ವಾ? ಪಕ್ಕ ಓಕೆ ನೋಡೋಣ. ನೀವೆಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಗೆಲ್ಸಿ ಗೆದ್ದಾದ್ಮೇಲೆ ಮತ್ತೊಂದು ಈವೆಂಟ್ ಮಾಡ, ಓಕೆನಾ? ಓಕೆ, ಇದೀಗ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರನ್ನು ಕೂಡ ಜಾಯ್ನ್ ಆಗ್ತಾರೆ, ಅವ್ರನ್ನು ಮಾತಾಡ್ಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮನ ಪುಟಾಣಿ ಮಕ್ಕಳಿಂದ ಆರಂಭ ಮಾಡೋಣ. ಈ ಗೌರಿ ಸಿನಿಮಾ ಇವರಿಬ್ಬರಿಗೂ ಕೂಡ ಮೊದಲನೇ ಸಿನಿಮಾ, ಆದ್ರೆ ಮೊದಲನೇ ಸಿನಿಮಾದಲ್ಲೇ ಎಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಟ್ರೇಲರ್ ಅನ್ನ ರಿಲೀಸ್ ಮಾಡಿದ್ ಯಾರು? ಎಸ್, ಕಿಚ್ಚ ಸುದೀಪ್ ಅವರು ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಸಿನಿಮಾ ನಿಜವಾಗ್ಲೂ ಅದು ಅವರಿಗೆ ಸಿನಿಮಾ ತಂಡಕ್ಕೆ ಲಕ್ಕಿ ಆಗೇ ಆಗತ್ತೆ, ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಹಾಗೂ ಕಿಚ್ಚ ಸುದೀಪ್ ಅವರಿಬ್ರು ಬಹಳ ವರ್ಷಗಳ ಸ್ನೇಹಿತರು. ಕಿಚ್ಚ ಸುದೀಪ್ ಅವರು ಈ ತಂಡದ ಜೊತೆ ನಿಂತಿದ್ದಾರೆ, ಪ್ರತಿ ಹಂತದಲ್ಲೂ ಅವರ ಸಪೋರ್ಟ್. ಗೌರಿ ಸಿನಿಮಾಗಿದೆ ಇವತ್ತು, ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಬಂದು ಗೌರಿ ಚಿತ್ರದ ತಂಡದ ಜೊತೆಗೆ ಇರ್ತಾರೆ. ಅವರು ಕೂಡ ಈ ಮೂಲಕ ಸಿನಿಮಾಗೆ ಶುಭ ಹಾರೈಸ್ತಾ ಇದ್ದಾರೆ, ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿರುವುದು ನಿಮ್ಮಗಳ ಸಪೋರ್ಟ್. ನೀವುಗಳು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಗೆಲ್ಸಿದ್ರೆ ಈ ಚಿತ್ರತಂಡ ಏನು ಕಷ್ಟಪಟ್ಟು ಜನರನ್ನ ಎಂಟರ್ಟೈನ್ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡ್ತೋ ಅದು ಸಾರ್ಥಕ ಆಗತ್ತೆ. ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ, ಆಗಸ್ಟ್ 15 ರಜೆ ಇರುತ್ತೆ, ಸೊ ಬೆಳಗ್ಗೆ ಎಲ್ಲ ನಮ್ಮ ಭಾರತ ಮಾತೆ ಗ್ರಮಿಸಿ ಫ್ಲಾಗ್ ಹಾಯಿಸ್ಟರ್ನಲ್ಲಿ ಭಾಗಿಯಾಗಿ ಒಂದೇ ಮಾತರಂ ಅಂತ ಹೇಳಿ ಅದಾದ್ಮೇಲೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಹೋಗಿ ಸಿನಿಮಾ ನೋಡಿ. ರಜೆ ಇರೋದ್ರಿಂದ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಗೌರಿ ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಇರುತ್ತೆ, ಕ್ರಿಯೇಟಿವಿಟಿ ಇರುತ್ತೆ, ಮೇಕಿಂಗ್ ಅಲ್ಲಿ ರಿಚ್ನೆಸ್ ಇರುತ್ತೆ, ಹಾಡುಗಳು ಚೆನ್ನಾಗಿರುತ್ತೆ. ತಂಡದ ಜೊತೆ ಕುತ್ಕೊಂಡು ನೋಡ್ಬೇಕು. ಅದಾದ್ಮೇಲೆ ನಿಮ್ಮ ಸರ್ ಒಂದು ಹುಡ್ ಸ್ಟೆಪ್ ಹಾಕ್ಬೇಕು, ಒಂದೇ ಮಾತಾಡ್ಬೇಕು ಸರ್, ಅಂದ್ರೆ ಅದಕ್ಕಿಂತ ಮುಂಚೆ ದಯಮಾಡಿ ನೀವು. ಇವತ್ತು ನನ್ನ ಮೋಸ್ಟ್ ಫೇವರೇಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಡೆಫಿನೆಟ್ಲಿ ಮೋಸ್ಟ್ ಫೇವರೇಟ್ ಡೈರೆಕ್ಟರ್ ನಮ್ಮ ಉಪಿ ಸರ್, ನಮ್ಮ ಟೂ ಮೋಸ್ಟ್ ಫೇವರೇಟ್ ಡೈರೆಕ್ಟರ್ಸ್ ನನಗೆ, ನನ್ನ ಮುಂದೆ ನನಗೆ ಐ ಫೀಲ್ ಗ್ರೇಟ್. ಉಪಿ ಸರ್ ಅವ್ರ ಸಿನಿಮಾಗಳನ್ನ ನೋಡಿ ಇನ್ನೂ ರಿಕವರ್ ಆಗಿಲ್ಲ, ಅಷ್ಟು ಮೈನ್ ಗ್ಲೋಯಿಂಗ್ ಇದೆ ಸರ್ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯನ್ಸ್ ತುಂಬ ಗ್ರೇಟ್ ಅನಿಸುತ್ತೆ. ಇವತ್ತು ನಮ್ಮ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡ್ತಾ ಇದ್ದೆ, ತುಂಬ ಖುಷಿ ಆಗ್ತಾ ಇದೆ. ಅವರೆಲ್ಲ ಸಿನಿಮಾ ಫ್ಯಾನ್ ನಾನು, ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋಕ್ಕೆ, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ನಮ್ಮ ಗೌರಿ ಸಿನಿಮಾ ನೋಡಿ, ನಾನು ಸಾನಿ ಅವರು ಹೊಸ ಕಲಾವಿದರು, ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಕೇಳಕ್ಕೆ ಬಂದಿದ್ದೀವಿ, ಥ್ಯಾಂಕ್ ಯು ಸೋ ಮಚ್. ಜಾನ್ವಿ ಮ್ಯಾಮ್ ಅವ್ರಿಗೆ ಒಂದು ಜೋಸ್ ಹೊಸ ಜೋರಕ್ಕೆ ಚಪ್ಪಾಳೆ. ನಿಮ್ಮ ಬುದ್ಧಿವಂತಿಕೆಯಿಂದ ಐಶ್ವರ್ಯವನ್ನ ತಮ್ಮೆತ್ತ ಸೆಳೆದುಕೊಳ್ತೀರಾ, ಪ್ರತಿಯೊಂದು ಸಿನಿಮಾಯಿಂದ, ನಿಮ್ಮ ನಿರ್ದೇಶನದಿಂದ, ನಿಮ್ಮ ನಟನೆಯಿಂದ. ನಿಜವಾಗ್ಲೂ ನೀವಿವತ್ತು ಬಂದು ನಮ್ಮ ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ ಭಾಗಿಯಾಗಿರೋದು ಆ ವಿಚಾರನ ಸರ್ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸರ್. ಬಟ್ ನೀವು ತುಂಬಾ ದೊಡ್ಡ ಸ್ಫೂರ್ತಿ ಸರ್, ಯಾಕಂದ್ರೆ ನಮ್ಮ ನಮ್ಮ ತನವನ್ನ ನಾವು ಎಲ್ರ ಮಧ್ಯನೂ ಕಳ್ಕೊಂಡ್ಬಿಡ್ಬೋದು, ಆದ್ರೆ ನಿಮ್ಮನ್ನ ನೋಡಿದ್ರೆ ನಮ್ಮ ತನವನ್ನ ನಾವು ಉಳಿಸ್ಕೊಂಡ್ರೆ ಮಾತ್ರ ಉತ್ತಮವಾಗಿ ಹೋಗಕ್ ಸಾಧ್ಯ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ಯುವರ್ ಟ್ರೂ ಟ್ರೂ ಇನ್ಸ್ಪಿರೇಷನ್. ನಿಮ್ಮ ಮಾತಾಗಿರ್ಲಿ ಅಥವಾ ನಿಮ್ಮ ಬರವಣಿಗೆ ಆಗಿರ್ಲಿ. ಮತ್ತೊಂದು ಉಪ್ಪಿ ಸರ್, ಯಾವತ್ತು ಎಲ್ಲೂ ಕೂಡ ಮತ್ತೆ ಹುಟ್ಟು ಬರೋಕ್ಕಾಗಲ್ಲ. ಸೊ ಯುವರ್ ಅನ್ ಐಕಾನ್ ಇಂದ್ರಜಿತ್ ಲಂಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನಮಗೆ ಐಶ್ವರ್ಯ ಅಂತ ಒಂದು ಐಕಾನಿಕ್ ಮೂವಿ ಕೊಟ್ರಿ, ಇವಾಗ ನಮಗೆ ಗೌರಿ ಅಂತ ನನಗೊಂದು ವೇದಿಕೆ ಹಾಕಿದ್ದೀರಾ.
ನನಗೆ ಒಂದು ರೆಡ್ ಕಾರ್ಪೆಟ್ ಹಾಕ್ಕೊಟ್ಟಿದ್ದೀರಾ ನೀವು. ನಾನಿದನ್ನು ನನ್ನ ಕರ್ತವ್ಯವನ್ನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ ಅಂತ ಭಾವಿಸ್ತೀನಿ. ಐ ಹೋಪ್ ಐ ಮೇಕ್ ಯು ಪ್ರೌಡ್ ಆ್ಯಂಡ್ ಐ ಹೋಪ್ ಎವ್ರಿ ಒನ್ ನೀವೆಲ್ಲರೂ ಬಂದು August 15th ನಮ್ಮ ಸಿನಿಮಾನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ನೋಡಿ ಖುಷಿಪಟ್ಟು ಇಷ್ಟಪಟ್ಟು ಇನ್ನಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮಂಥ ಯುವಕರ ಹೊಸಬರ ಬೆನ್ತಟ್ಟಿ ನಮ್ಮನ್ನು ಬೆಳೆಸ್ತೀರಾ, ನಮ್ಮ ಕನ್ನಡ ಚಿತ್ರರಂಗವನ್ನು ಇನ್ನೂ ಮುಂದೆ ಕರ್ಕೊಂಡು ಹೋಗ್ತೀರಾ ಅಂತ ಒಂದು ಅಪೇಕ್ಷೆಯಿಂದ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬಂದು ನೋಡಿ ಅಂತ. ಆಲ್ರೆಡಿ ಟೈಮ್ ಬರುತ್ತೆ ಅನ್ನೋ ನಮ್ಮ ಹಾಡಿಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಧೂಳಿಗೆ ಸಹ ಈಗ ಕೆಲವು ಅವರ್ಸ್ಗಳ ಹಿಂದೆ 1 million ವ್ಯೂಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ, ಖುಷಿ ಅನ್ನೋದಕ್ಕಿಂತ ತುಂಬ ನೆಮ್ಮದಿ ಆಗ್ತಿದೆ. ಅಂತರಾಳದಲ್ಲಿ ಒಂಥರ ಪೀಸ್ ಇದೆ, ಯಾಕಂದ್ರೆ ನಾನು ಅನ್ಕೊಂಡಿದ್ದೆಲ್ಲ ನೆರವೇರಿದೆ. ಸೊ ಪ್ರತಿಯೊಬ್ಬರಿಗೂ ತಂತ್ರಜ್ಞರಿಗೆ ಮಾಧ್ಯಮದವರು ನಿಮ್ಮನ್ನು ನಾನು ನಿಮಗೆ ನಾನು ಎಷ್ಟೇ ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ, ಎಷ್ಟೇ ಚಿರುಋಣಿ ಆಗಿದ್ರು ಸಾಲಲ್ಲ, ಯಾಕಂದ್ರೆ ನಿಮ್ಮಿಂದಲೇ ಇವತ್ತು ನಾನು ಪ್ರತಿಯೊಬ್ಬರ ಮನೆಯಲ್ಲೂ ತಲುಪಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ಸೂಪರ್. ಹಾಗಾದ್ರೆ ನೀವಿಬ್ರು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರೆ ಈಗಲೂ ಕೂಡ ಸ್ಟೇಜ್ ಮೇಲೆ ನಿಮ್ಮ ಮುಂದೆ ಡ್ಯಾನ್ಸ್ ಮಾಡ್ತಾರೆ ನೋಡಕ್ ರೆಡಿ ಇದೀರಾ ಅಲ್ವಾ? ಓಕೆ, ಇದೀಗ ನಿಮ್ಮ ಮುಂದೆ ಅನಾಮಿಕಾ ಕಲೆಕ್ಷನ್ಸ್, ಆ ಫ್ಯಾಷನ್ ಬೇರೇನಿದೆ ಅದನ್ನ ಧರಿಸ್ಕೊಂಡು ಮಾಡೆಲ್ಸ್ ರ್ಯಾಂಪ್ ವಾಕ್ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ನಾಯಕ ನಟ ಸಮಜಿತ್ ಲಂಕೇಶ್ ಹಾಗೇನೆ ಸಾನಿಯಾ ಅಯ್ಯರ್ ಕೂಡ ಜೊತೆಗೆ ರ್ಯಾಂಪ್ ವಾಕ್ ಮಾಡ್ತಾರೆ. ರೆಡಿ ಇದೀರಾ ಅಲ್ವಾ? ಓಕೆ ಲೆಟ್ಸ್ ಸ್ಟಾರ್ಟ್. ನೀವೆಲ್ಲ ಹೊಸ ಜನರೇಷನ್ ನೋಡಿ, ಈ ತರ ನಾವ್ ಇವ್ರು ನೋಡಿ ನಾವ್ ಕಲಿಬೇಕು. ಇನ್ನೂ ನಮ್ ಹಳೆ ಸ್ಟೆಪ್ ನೋಡ್ಕೊಂಡು ಏನಿದೆ ಈಗ ಒಂದೇ ಒಂದು ಫಸ್ಟ್ ಸ್ಟಾರ್ಟ್ ವಿತ್ ಇವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇಂಟರ್ನ್ಯಾಷನಲ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಆಮೇಲೆ ನೋಡಿ ಇವ್ರ ಮಗ, ಇವನು ಯಾವ್ದಾರ ದೃಷ್ಟಿಲಿ ಇಲ್ಲಿ ಇರ್ತಾನೆ ಅನ್ಸುತ್ತೆ. ಇವನು ಮೋಸ್ಟ್ಲಿ ಬಾಲಿವುಡ್ ಹಾಲಿವುಡ್ ಹೋಗತ್ರ ಇದ್ದಾನೆ ಇವನು. ಕರೆಕ್ಟ್ ಇರಿಸ್ಕೊಳಕ್ಕೆ ನಿಮ್ ಕೈಲಿ ಸಾಧ್ಯ ಇದೆ. ಓಕೆನಾ? ಹೇಳಿ, ಸುಮ್ಮನೆ ನೋಡ್ಬಿಟ್ಟು ಚಪ್ಪಾಳೆ ತಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ. ಆಮೇಲೆ ನೋಡಿ ಈ ಜನರೇಷನ್ ಈ ತರ ಇಂಥ ಅದ್ಭುತವಾದ ಪೇರನ್ನು ನಮ್ಮ ಕನ್ನಡ ಇಂಡಸ್ಟ್ರಿ ಉಳ್ಕೊಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ಗಳ ಕೈಲಿ ಮಾತ್ರ ಸಾಧ್ಯ. ಇವನ್ ಇಲ್ಲೇ ಇರಿಸ್ಕೊಳಕ್ಕೆ ಇರಿಸ್ಕೊಂತೀರಾ? ಏನಪ್ಪ ಎಲ್ಲ ಇರಿಸ್ಕೊಂತೀರಾ? ಇವನ್ನ ನೋಡ್ಬೇಕು ಚಿತ್ರ. ಓಕೆನಾ? ಮುಂದಿನ ಜನರೇಷನ್ ಹೀರೋಗಳು ನಮ್ಮ ಕನ್ನಡ ಹೀರೋಗಳು ಹಿಂಗಿರೋ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ? ಎಲ್ಲಿ ಬರುತ್ತೆ ಹೇಳಿ? ಇನ್ನೋಸೆನ್ಸ್ ಅಲ್ಲಿ ಆ ಮುಗ್ಧತೆ ಇದೆಯಲ್ಲ ಅದೇ ಬ್ಯೂಟಿ. ನೋಡಿ ಮುಖ ನೋಡಿ, ಎಷ್ಟು ಇನ್ನೋಸೆಂಟ್ ಆಗಿದೆ ನೋಡಿ ಹುಡುಗಿ ನೋಡಿ. ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾತಾಡ್ತೀನಿ. ಮಾಡಿ ಏನ್ ಮಾತಾಡ್ತೀನಿ ಸೂಪರ್. ಏನಪ್ಪ ಇವರಿಗೆ ನಾನೆಲ್ಲ ವಿಶ್ ಮಾಡೋದು, ನೀವೆಲ್ಲ ವಿಶ್ ಮಾಡ್ಬೇಕು. ಓಕೆನಾ? ಮಾಡ್ತೀರಾ? ಖಂಡಿತ ತಾನೆ. ಫಸ್ಟ್ ಡೇ ಫಸ್ಟ್ ಶೋ. ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗಿದ್ದು ಒಂದು ಸಿನಿಮಾ ಬರೋಣ ಅಂತ. ಓಕೆ, ಅದಕ್ಕೆಲ್ಲ ಕಾರಣ ನೀವು. ಓಕೆನಾ? ಐ ಲೈಕ್ ಇಟ್, ಐ ಲೈಕ್ ಇಟ್. ಕಲೆ ಇಲ್ಲದ ಕಲೆ ಇಲ್ಲ ಕಾರ್ತ. ಕಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿರೆ ಕಾಣುವುದಲ್ಲದೆ ಕಲೆಯನ್ನು ಕಾಣುವುದು. ಓಕೆ, ಕರ್ಕೊಂಡು ಹೋಗ್ತಾರೆ. ಸಿನಿಮಾನು ಹಂಗೆ ಮಾಡಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಓಕೆನಾ? ಶೋನೇ ಹಿಂಗೆ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಹೆಂಗೆ ಮಾಡಿರ್ಬೋದು? ನೀವೆಲ್ಲ ನೋಡಿ ನಿಮ್ಮ ಆಶೀರ್ವಾದ ನಿಮ್ಮ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ನನ್ನ ಮಗ ಓದಿರಕ್ಕ ಸ್ಕೂಲಲ್ಲಿ ಇವನು ಓದಿರೋದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಗಂಟೆನು ಪ್ರತಿ ಕ್ಷಣನು ಒಂದು ಯೋಚನೆ ಮಾಡಿ ಒಂದು ಹೊಸತನ ಬರಬೇಕು. ಆಮೇಲೆ ನಮ್ಮ ಒಂದು ಅದೃಷ್ಟ
ಉಪ್ಪಿ ಸರ್ ಇವತ್ತು ಕರ್ನಾಟಕದ ಒಂದು ನೆಲದಲ್ಲಿ ಹುಟ್ಟಿ ಕರ್ನಾಟಕದ ಸಿಂಹ ಆಗಿರೋದು ಯಾಕೆ ಅಂತಂದ್ರೆ ಈ ಒಂದು ಏನ ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಒಂದು ಕೋಣೆಗೆ ಹೋಗಿ ಇದ್ರು ಉಪ್ಪಿ ಸರ್ ಅವರ ಒಂದು ಬುದ್ಧಿವಂತಿಕೆಯಿಂದ ಅವರ ಇಂಟೆಲಿಜೆನ್ಸ್ ಇಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ತರ ಒಂದು ದೊಡ್ಡ ಹೆಸರು ಮಾಡ್ಬೋದು ಮಾಡಿದ್ದಾರೆ ಇವತ್ತು ಕನ್ನಡ ಇಂಡಸ್ಟ್ರಿನ ಒಂದು ಕನ್ನಡ ಸಿನಿಮಾನ ಜಗತ್ತಲ್ಲಿ ತಗೊಂಡೋಗಿದ್ದಾರೆ. ಒಂದು ಎ ಅಂತ ಸಿನಿಮಾ ಇರ್ಬೋದು, ಉಪೇಂದ್ರ ಅಂತ ಸಿನಿಮಾ ಇರ್ಬೋದು, ಸೂಪರ್ ಅಂತ ಸಿನಿಮಾ ಇರ್ಬೋದು, ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನನ್ನ ಮಗ ಉಪೇಂದ್ರ ಸಿನಿಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟಿನ್ ಟ್ಯಾರಂಟಿನೋ ಆ ಒಂದು ಏನಂತಾರೆ ಶೈಲಿಯ ಸಿನಿಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳಿದ್ರು. ಮತ್ತೆ ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್. ಇವತ್ತು ನಮ್ಮ ನಡುವೆ ಇದ್ದಾರೆ, ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ನಮ್ಮ ಹೆಮ್ಮೆ ಅದು, ನಮ್ಮ ಅದೃಷ್ಟ ಅದು. ಆಮೇಲೆ ನಿಜ ಅದು ಸರ್, ಯಾಕೆಂತಂದ್ರೆ ಹಲವಾರು ಜನಕ್ಕೆ ಅದಾಗಲ್ಲ ಒಂದು ಕ್ರಿಯೇಟಿವಿಟಿ ಒಂದು ಕ್ರಿಯೇಟ್ ಮಾಡೋದು, ಒಂದು ಕಥೆನ ಕ್ರಿಯೇಟ್ ಮಾಡಿ ಒಂದು ಸಿನಿಮಾನ ಒಂದು ಪರದೆ ಮೇಲೆ ನೋಡ್ತಾರೆ, ಎರಡು ಒಂದು ಗಂಟೆ ಎಂಜಾಯ್ ಮಾಡ್ತಾರೆ. ಆದ್ರೆ ನೀವು ಒಂದು ಹೊಸತನ ತಂದು ಒಂದು ಹೊಸ ಕಥೆಯನ್ನು ಹೇಳಿ ಅದನ್ನ ಜನಕ್ಕೆ ಆಕರ್ಷಣೆ ಮತ್ತು ಸಿನಿಮಾ ಆಚೆಯಿಂದ ಬಂದ ಯೋಚನೆ ಚಿಂತನೆ ಆಲೋಚನೆಗೆ ನೀವು ಈಡೇರ್ತೀರಲ್ಲ. ಅದು ನಾವೇನಿದ್ರು ಕನ್ನಡ ಇಲ್ಲಿ ಸಿನಿಮಾ ಮಾಡ್ತೀವಿ ಇವರಂಗಲ್ಲ, ಇಲ್ಲಿ ಸಿನಿಮಾ ಮಾಡಿ ಮಗನ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾರೆ ಬಾಂಬೆಗೋ ಹಾಲಿವುಡ್ಗೋ. ಇಲ್ಲ ಕನ್ನಡ ಕನ್ನಡ ಸಿನಿಮಾ ಮಾಡ್ತಾ ಇರ್ತಾರೆ. ಮತ್ತೆ ಇವತ್ತು ನಮ್ದು ಹೇಗಿರೋದು ಮತ್ತೆ ಯು ಐ ನಾವೆಲ್ಲ ಕಾಯ್ತಾ ಇದ್ದೀವಿ ಸರ್. ಮತ್ತೆ ನಿಮಗೊಂದು ಒಂದು ಕಾಣಿಕೆ ಇದೆ, ಯು ಐ ನಾವೀಗ ಗೌರಿ ಕಾಯ್ತಾ ಇದೀವಿ. ಯು ಐ ಕಾಯ್ತಾ ಇದ್ದೀವಿ, ಏನ್ ಪ್ಲಾನ್ ಮಾಡ್ಬಿಡ್ತೀಯ ನೋಡಿ ಮಗನ ಬೇರೆ ನಮ್ಗೆ ಕಳ್ಸೋಣ ಅಂತ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ. ಬಾಡಿನೂ ಚೆನ್ನಾಗಿ ಬೆಳೆಸಿದಾನೆ, ಡ್ಯಾನ್ಸ್ ಮಾಡ್ತಾನೆ. ಎಲ್ಲರೂ ಹೃತಿಕ್ ರೋಷನ್ ಲಕ್ಷಣ ಮಾಡ್ಬಿಟ್ಟಿದ್ರು ಆಲ್ರೆಡಿ ನಿಮಗೆ. ನಿಮ್ಮಿಂದ ಇದು ಇಷ್ಟೊಂದು ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಗ್ರೇಟ್ ಅಂತ ಫೀಲಿಂಗ್ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲಪ್ಪ, ಇನ್ನೋಸೆನ್ಸ್ ಉಳಿಸ್ಕೋ ಸಾಕು. ಎಷ್ಟು ಇನ್ನೋಸೆಂಟ್ ಅಪ್ಪ ನೀನು ನಿಜವಾಗ್ಲು. ಉಪ್ಪಿ ಸರ್ ದೊಡ್ಡ ಕಷ್ಟ ಉಳಿಸ್ಕೊಳ್ಳೋದು ಕರೆಕ್ಟ್ ಅಲ್ವಾ? ಎಲ್ಲ ಕಿಲಾಡಿಗಳಾಗ್ಬಿಡ್ತೀವಿ ನಾವು, ಆ ಇನ್ನೋಸೆನ್ಸ್ ಹೋಗ್ತಿದ್ದಂಗೆ ಎಲ್ಲ ಒಟ್ಟಾಗುತ್ತೆ, ಕರೆಕ್ಟ್ ಅಲ್ವಾ? ನೋಡಿ ಎಷ್ಟು ಇನ್ನೋಸೆಂಟ್ ಫೇಸ್ಗಳು, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಎಲ್ಲ ಯಂಗ್ಸ್ಟರ್ಸು ಆ ಯಂಗ್ ಏಜಲ್ಲಿ ಬಹಳ ಇನ್ನೋಸೆಂಟ್ ಆಗಿರ್ತೀವಿ. ಕೆಲವರು ವಯಸ್ಸಾದ ಮೇಲೆ ಉಳಿಸ್ಕೊಂಡಿರ್ತಾರೆ, ಬಟ್ ಕೆಲವರು ತಗೊಂಡ್ಬಿಡ್ತಾರೆ, ನನಗೆಲ್ಲ ಗೊತ್ತು, ನನಗೆಲ್ಲ ಗೊತ್ತು ಅಂತ. ನೀವು ನನ್ನ ಎಷ್ಟು ಬುದ್ಧಿವಂತ ಅಂದ್ರೆ ನನಗೆ ಬಂದ ತಡ್ಡ ಅಂತ. ಇನ್ನೋಸೆಂಟ್ ಉಳಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ, ಬಟ್ ಇದು ರಿಯಲ್ ಇನ್ನೋಸೆನ್ಸ್. ಇದು ಸೂಪರ್ ಆಗಿದೆ, ಒಳ್ಳೇದಾಗಪ್ಪ. ವಿಶ್ ಯು ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಅಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್. ಓಕೆನಾ? ವಿಶಾಲ ಹೃದಯದವರು. ನಾವು ಕನ್ನಡ ಚಿತ್ರಗಳಿಂದ ಬೇರೆ ಬೇರೆ ಚಿತ್ರಗಳು ಜಾಸ್ತಿ ನೋಡ್ತೀವಿ ಜರ್ಜಮ್ಮ, ಹಂಗೆ ಆಗಬಾರ್ದಲ್ಲವು. ನಾವು ನಿಜವಾದ ವಿಶಾಲ ಹೃದಯದವರು ಆಗಬೇಕಲ್ಲವು. ಓಕೆ, ಇದು ಬರೀ ಕನ್ನಡಿಗರಿಗೆಲ್ಲ ಬಹಳ ಎಲ್ಲರಿಗೂ ಹೇಳ್ತಿರೋದು, ಇಲ್ಲಿರೋರೆಲ್ಲ ಕನ್ನಡಿಗರೇ. ತೆಲುಗುವರು, ತಮಿಳವರು, ಹಿಂದಿಯವರು ಎಲ್ಲ ಕರ್ನಾಟಕದಲ್ಲಿ ಇದ್ರೆ ಅವರೆಲ್ಲ ಕನ್ನಡಿಗರೇ. ಓಕೆನಾ? ಓಕೆ, ಎಲ್ಲ ಒಂದು ಹೇಳ ಅಲ್ಲ ಇರ್ತಾ. ಅಚ್ಚಾ ಥ್ಯಾಂಕ್ ಯು. ನನ್ನ ಸಾಂಗಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ನೀವು, ಅದೇ ರೀತಿ ಸಮರ್ಜಿತ್ ಸಾನಿಯಾ ಮತ್ತು ಗೌರಿ ಚಿತ್ರಕ್ಕೆ ನಿಮ್ಮ ಪ್ರೀತಿ ಇರಲಿ. ಇನ್ನು ಇಂದ್ರಜಿತ್ ಸರ್ ಅವರು ಇನ್ನು ದೊಡ್ಡ ದೊಡ್ಡ ಮೂವೀಸ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುವಂತೆ ಆಗ್ಲಿ, ಅದರಲ್ಲಿ ನನ್ನನ್ನು ಫೀಮೇಲ್ ಲೀಡ್ ಆಗಿ ತಗೊಳ್ಳುವಂತಾಗ್ಲಿ, ಎಲ್ಲರ ಸಪೋರ್ಟ್ ಇರಲಿ ಮೂವಿಗೆ. ಹಾಗೆ ನನ್ನ ಮೂವಿ ಫೀನಿಕ್ಸ್ ಮತ್ತೆ ತ್ರಿಶೂಲಂಗೆ ಕೂಡ ಅದು ರಿಲೀಸ್ ಆದಾಗ ಯಾವಾಗಾದ್ರೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಆಲ್ ದಿ ವೆರಿ ಬೆಸ್ಟ್ ಆಲ್ ಯು. ಥ್ಯಾಂಕ್ ಯು.